ಹತ್ತಿರ ಸಾಲವನ್ನು ತೆಗೆದುಕೊಂಡು ಬಂದು ಒಂದು ವರ್ಷವಾಯಿತು. ನನ್ನ ತಮ್ಮ ರಾಯ ಬಂದೇ ಬಿಟ್ಟ. ಬಾರೋ ತಮ್ಮ ರಾಯಣ್ಣ, ಧಾರವಾಡದಲ್ಲಿ ಟಿಕೆಟ್ ಕುಸ್ತಿಯನ್ನು ಇಟ್ಟಿದ್ದಾರಂತೆ. ಇದು ಒಂದು ಸಲ ಕಡೆ ತಂದೆ ತೀರಬೇಕು. ಅಣ್ಣ, ನೀನೇ ಸುದ್ದಿ ಹೇಳಿದಾಗ ನಾನು ಬಿಡುವುದುಂಟೆ? ಇದೇ ಊರ ಜಮೀನ್ದಾರ್ ಬಲಗೈ ಬಂಟ ಕಾಳಿಂಗ್ ನನ್ನು ಬೀಳಿಸುವುದೇ ನನ್ನ ಹಠ. ಸದಾಶಿವನ್ಗೆ ಅದೇ ಜ್ಞಾನವಂತೆ. ನೋಡಪ್ಪ, ಕುಸ್ತಿ ಕುಸ್ತಿ ಅಂತ ಕುಸ್ತಿನ ಆವರಿಸಿಕೊಂಡ್ರೆ ಈ ಮಣಿಯನ್ನು ನಡೆಸಿಕೊಂಡೋದು ಯಾವಾಗ ನೋಡು? ಮಾವನವರು ಇರುವರೆಗೂ ಒಂದು ಕುರಿಮರ ಸಹ ಮಾರುವಂತಿಲ್ಲ ಶಪಥ ಮಾಡಿದ್ದಾರೆ. ಲೇ ಇಂದ್ರ, ಈಗ ಮಾತನಾಡಿದ ಮಾತು ಮರುನ್ ಮಾತನಾಡಿದರೆ ಪರಿಣಾಮ ಸರಿ ಇರುವುದಿಲ್ಲ. ಅಣ್ಣ, ಅತ್ತಿಗೆ ಹೇಗೆ ಮಾತನಾಡಲಿ? ಅತ್ತಿಗೆಯ ಮನಸ್ಸು ಬಂಗಾರ. ಬಂಗಾರ ಯಾವತ್ತು ತುಕ್ಕು ಹಿಡಿಯುವುದಂತೆ? ಅಣ್ಣ, ನಾಳೆ ಹೋಗುತ್ತೇನೆ, ನಿನ್ನ ಆಸೆಯಂತೆ ಕಡೆ ಕೀತ್ತು ತರುತ್ತೇನೆ. ನನ್ನ ಸಾಲ ಯಾರು ಕೊಡ್ತಾರಲೇ ಮಗನೇ? ಪ್ರಜ್ವಲ್ ಹೇಳಿದ್ದು ಅರ್ಥವಾಯಿತು ತಾನೆ? ಅರ್ಥವಾಗದಿದ್ದರೆ ನಿಮ್ಮ ಮನೆಯಲ್ಲಿ ಹೆಂಡತಿರನ್ನು ಮುಟ್ಟಿ ಕೇಳಬೇಕಾಗುತ್ತದೆ. ಬಾಯಿ ಬಿಗಿ ಹಿಡಿದು ಮಾತನಾಡು. ನಮ್ಮ ಹೆಂಡತಿಯರ ಸುದ್ದಿಗೆ ಬಂದರೆ ನಿಮ್ಮ ಹೆಣಗಳು ಮರಳಿ ಮನೆಗೆ ಹೋಗುವುದಿಲ್ಲ. ಅಣ್ಣ, ಇಂಥವರ ಹತ್ತಿರ ಸಾಲ ಮಾಡಿದರೆ ನಮ್ಮ ಹೆಂಡತಿಯರನ್ನು ಕೇಳುತ್ತಿದ್ದಾನೆ, ಇವನಿಗೆ ಸಾಲವನ್ನು ಕೊಟ್ಟು ಕಳಿಸು. ಹೇ ರಾಯ, ಸಾಲವನ್ನು ತೆಗೆದುಕೊಳ್ಳುವಾಗ ಈ ನಿಮ್ಮಣ್ಣ ಬಂದು ಕೇಳಿದಾಗೆ ಕೊಟ್ಟಿದ್ದೇನೆ ವಿನಃ ನಾನೇನು ದೊಡ್ಡ ಜಾಸ್ತಿ ಆಗಿ ಕೊಟ್ಟಿಲ್ಲ. ಏನೋ ಸಣ್ಣ ಹುಡುಗನ ಮಾತು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿರಿ. ನಿಮ್ಮ ಹತ್ತಿರ ಸಾಲವನ್ನು ತಂದಿದ್ದು ಎತ್ತುಗಳನ್ನು ತರಲಿಕ್ಕೆ ತಂದಿದ್ದೆ, ಆದರೆ ಅದೇ ಎತ್ತುಗಳನ್ನು ಮಾರಿ ತಮ್ಮ ಸಾಲವನ್ನು ತೀರಿಸುತ್ತೇನೆ. ಶಿವಪ್ಪ, ನಾನು ಒಂದು ಮಾತು ನಿನಗೆ ಮೊದಲೇ ಹೇಳಿದ್ದೆ. ನಾನು ಕೆಲಸಕ್ಕಿರ್ಬೇಕು, ನಿನಗೆ ಬಸವಣ್ಣನಿಂದ ಬಾಳ, ರೈತನಿಂದ ಸಾಲ ಅಂತ. Thank you.
ನಿಮ್ಮನ್ನು ಮೈ ಮುಟ್ಟದ ಟಲಲೆ ನಿಮ್ಮ ನರಗಳನ್ನು ಕಿತ್ತು ಮಾಲೆ ಮಾಡಿ ಹಾಕಬೇಕಾಗುತ್ತದೆ ಎಚ್ಚರ ನಮ್ಮ ಧನಿಯ ಅನ್ನ ತಿಂದು ಬೆಳೆದವರು ನಾವು ಕೊಟ್ಟ ರೊಕ್ಕ ಮೂಟಿಗಿಟ್ಟ ಅಂದ್ರೆ ಒಟ್ಟುಗೂಡಿಸಿ ಸುಟ್ಟು ಹಾಕಬೇಕಾಗುತ್ತದೆ ಎಚ್ಚರ ನನ್ನ ನರಗಳ ಕಿತ್ತರು ನಿಮ್ಮ ನರ ನಿಮ್ಮ ನೆರಳುಗಳು ಇರುವುದಿಲ್ಲವೆಂದು ನೀವು ನಿಮ್ಮ ಪದರಿನಲ್ಲಿ ಗಂಟು ಕಟ್ಟಿಟ್ಟುಕೊಳ್ಳಿ ಸತ್ತ ಅನ್ನ ನೀರು ತಿಂದು ಬದುಕುವರನ್ನು ಕಂಡಿದ್ದೇವೆ ಆದರೆ ನರಗಳ ಕಿತ್ತು ತಿಂದು ಬದುಕುವರನ್ನು ಕಂಡಿಲ್ಲ ಬರಿ ರಾಯ ಅಂದರೆ ಬರೀ ರಾಯ ಅಲ್ಲ ವೀರ ಹೇ ಪುಲಿಯ ರಾಯ ವೀರ ಹೇ ಪುಲಿಯ ರಾಯ ಲೇ ರಾಯ ನಿಮ್ಮಂತ ವೀರ ಹೇ ಪುಲಿಗಳನ್ನು ಹೇಗೆ ಬೇಟೆ ಹಾಕಿ ಹಿಡಿಬೇಕೆಂದು ನಮಗೆ ಚೆನ್ನಾಗಿ ಗೊತ್ತಿದೆ ಬಲೆಗೆ ಬಿದ್ದರೆ ಸರಿ ಇಲ್ಲವಾದರೆ ನನ್ನ ಗುಂಡಿಟ್ಟಿಗು ಕೊಂದು ಚಂಡಾಡಿ ಮುಡುವೆ ಮಗನೇ ಚೋಳಿಗೆ ಕೊಂಡೆಯಲ್ಲಿ ವಿಷ ಹಾವಿಗೆ ಅಲ್ಲಿನಲ್ಲಿ ವಿಷ ಆದರೆ ಈ ಪ್ರಜ್ವಲ್ ರಾಜನಿಗೆ ಎತ್ತೆಯಿಂದ ಪಾದದವರೆಗೂ ವಿಷಾಲ ಗುಂಡು ಎಂಟದೆಯ ಹುಲಿಯ ರಾಯನಿಗೆ ಗುಂಡಿನ ಬೆದರಿಕೆ ಹೇಳುವೆ ಆ ಪ್ರಜ್ವಲ್ ಕಂಡ ಕಂಡವರ ಮನೆಗೆ ನುಗ್ಗಿ ಉಂಡು ಬೆರೆಯುತ್ತ ನಿಮ್ಮಂತ ಬಂಡ ನನ್ನ ಮಕ್ಕಳಿಗೆ ವಿಷದ ಬೀಜವನ್ನು ಬಿತ್ತಿರಬೇಕು ನಾನು ರಕ್ತ ಕಂಡ ಹುಲಿಯ ರಕ್ತದ ಅರ್ಪಣೆ ಮಾಡುವೆ ನಿಮಗೆ ರಕ್ತದ ಅರ್ಪಣೆ ಏ ರಾಯ ನನ್ನನ್ನು ಕುರಿ ಎಂದು ಭಾವಿಸಿದೇನಲ್ಲೇ ಮಗಳೇ ಏ ಪುಲಿಯಂತೆ ಪೊಗರಿ ಬಂದ ಸೂರರನ್ನು ಸಂಹಾರ ಮಾಡಿ ರಕ್ತದಲ್ಲಿ ಆಟ ಆಡಿಸುವವರು ನಾವು ಎದೆ ಒಪ್ಪಿಸಿ ಬರುವವರ ದೇಹವನ್ನು ಮೋಪುಗತ್ತಿನಲ್ಲಿ ಸಮಾಧಿ ಮಾಡುವ ವೀಸ ಸಾರ್ ಬರು ನಾವು ವಿಷ ಸೇರ್ಪ ಮಾಪುತ್ತಿನಲ್ಲಿ ಸಮಾಧಿ ಮಾಡುವುದು ನಿಮ್ಮ ಹುವೆ ಅಷ್ಟೇ ಹುಲಿ ಹುಲ್ಲು ತಿನ್ನಲ್ಲ ಹುಲಿಗೆ ಯಾವತ್ತು ಬೇಟೆ ಆಡುವ ಅಭ್ಯಾಸ ಸತ್ತ ಅನ್ನ ತಿಂದವನಿಗೆ ಇಷ್ಟು ಸೊಕ್ಕಿರಬೇಕಾದರೆ ಇನ್ನು ಮೂರು ಹೊತ್ತು ತಲೆ ಚಿಟ್ಟನ್ನು ಹಾಗೆ ಕುರಿ ಹಾಲು ಅಂಬಲಿ ಊಟ ಮಾಡಿದವನಿಗೆ ಇನ್ನೆಷ್ಟು ಸೊಕ್ಕಿರಬಾರದು ಅಂಬಲಿ ಏ ರಾಯ ಅಂಬಲಿ ತಿನ್ನೋದಕ್ಕೆ ಬಿಟ್ಟರೆ ನೀನು ಅಂಬಲಿ ಹಾಲು ಕುಡಿಯ ಹುಲಿಯ ಹುಲಿ ಹುಲ್ಲನ್ನು ತಿನ್ನಲ್ಲ ಅದು ನನಗೆ ಚೆನ್ನಾಗಿ ಗೊತ್ತು ಆದರೆ ಹುಲಿ ಬೇಟೆ ಸಿಗಲೇರದಾಗ ಅದರ ಕಾಲನ್ನು ನೆಕ್ಕುತ್ತದೆ ಅದು ನನಗೆ ಚೆನ್ನಾಗಿ ಗೊತ್ತು ಏ ಕರಳು ಹುಲಿಯ ನಾವಿಬ್ಬರು ಸೂರ್ಯ ಚಂದ್ರ ಇದ್ದಾಗ ಪಾತಮ್ಮ ತಡ್ರಿ 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 ಒಂದು ಸಾಲ್ಯಾಗ ಕಲ್ತಿದ ಪಾಠ ಮರಿಬೋದು ಆದ್ರೆ ಇಲ್ಲಿ ಏನು ನಡೆದೈತಲ್ಲ ಇದನ್ನ ನನಗಂತೂ ಮರೆಯಲು ಸಾಧ್ಯನೇ ಇಲ್ಲ ಭೂದಪ್ಪನವರಿ ಬೇರೆಯವರ ಕಿವಿ ಮಾತಿಗೆ ಕಿವಿ ಕೊಡುವ ಸದ್ಬುದ್ಧಿ ನಮ್ಮಲ್ಲಿ ಇದ್ದಿದ್ದರೆ ನಾವು ನಮ್ಮ ಜೀವನದಲ್ಲಿ ಇಂಥ ಅನಾಹುತಗಳನ್ನು ತಪ್ಪಿಸಬಹುದಿತ್ತು ಏ ಶಿವ್ಯ ನಮಗೆ ನಿನ್ನ ನೀತಿ ಪಾಠ ಬೇಕಾಗಿಲ್ಲ ನಿನ್ನ ಹರಿದಾಸರ ಕಥೆ ಹೂ ಬೇಕಾಗಿಲ್ಲ ಏ ನಮ್ಮ ಸಾಲವನ್ನು ಕೊಟ್ಟು ಬಸವಣ್ಣವರ ವಚನ ಆದರನ್ನು ಹೇಳಲೇ ಶಿವ್ಯ
ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಜನ್ಮ ತಾಳಿದರು. ಆದರೆ ಆ ಬಸವಣ್ಣನವರು ಜನರಿಗೆ ಕೈ ಕೂಡಿಸುವ ಕಾರ್ಯ 800 ವರ್ಷ ಕಳೆದು ಹೋದರೂ ನೀತಿ ನ್ಯಾಯಮ ಈ ನಾಡಿನಲ್ಲಿ ಇನ್ನೂ ಇದೆ. ಬಸವಣ್ಣನವರು ಬಸವಣ್ಣನವರ ಕಾಲದಲ್ಲಿ ಸತ್ತು ಹೋಗಿದೆ ಆ ನಿನ್ನ ಸಕಲ ಜನತೆಯ ಕೈಗೊಂಡ ಕೆಲಸ. ಮಹತ್ವದ ಕಾರ್ಯವನ್ನು ಕೈಗೊಂಡಿದ್ದಕ್ಕೆ ಅವರನ್ನು ಹೊಳಿಗೆ ಹಾರಿಸಿದ್ರು ಅಂದಿನ ಸಮಾಜದ ಜನ. ದತ್ತ ಪದ ಬೇಡ, ಸಾಲ ಕೊಡು, ಇಲ್ಲವಾದರೆ ನಿನ್ನ ಹೆಂಡತಿಯ ಸೀಲವಾದರೆ ಕೊಡು. ಪಾಟೀಲ, ನಿನ್ನನ್ನು ಜೀವಂತವಾಗಿ ಬಿಟ್ಟಿರುವುದು ನಂದು ಮೊದಲೇ ತಪ್ಪು. ಬಜರಂಗ್ ಬಲಿ, ನನ್ನ ಮೇಲೆ ಆನೆ ಆಗಿದೆ ನಿನಗೆ. ಶ್ರೀಮಂತರೇ, ಇನ್ನು ಮುಂದೆ ಮಾತನಾಡಬೇಡಿ. ನೀವು ಕೆಟ್ಟ ಶಬ್ದವನ್ನು ನಾನು ಈಗಲೇ ಹೋಗಿ ನಿಮ್ಮ ಹಣದ ವ್ಯವಸ್ಥೆ ಮಾಡ್ತೇನೆ ಪಾಟೀಲರಿ. ಏ ಗೌಡ, ನೀನು ನನ್ನ ಸೀಲ ಕೇಳ್ತೀಯಲ್ಲ, ತೂ ನಿನ್ನ ಜನ್ಮಕ್ಕೆ ಬೆಂಕಿ ಹಚ್ಚ. ನಿನ್ನಂತ ಶಣ್ಣನಿಗೆ ಬುದ್ಧಿ ಹೇಳೋದು ಒಂದೇ, ನಮ್ಮನ್ನು ನಾವು ಹೊಗಳಕೊಳ್ಳೋದು ಒಂದೇ. ಗೌಡ್ರೆ ನಡೇರಿ ಹೋಗೋಣ, ಮತ್ತೊಂದು ಸಲ ಸಿಕ್ಕಾಗ ಮಾಡೋಣ ಇಂತ ನನ್ನ ಸಣ್ಣ ನನ್ನ ಮಕ್ಕಳನ್ನು. ಬನ್ನಿ ಗೌಡ್ರೆ ಹೋಗೋಣ. ಆಯ್ತು ನೋಡಿ ಪ್ರಜ್ವಲ್, ಇನ್ನೊಂದು ಸಲ ಸಿಕ್ಕಾಗ ವಿಚಾರಿಸು. ರಾಯಪ್ಪ, ದೇವ್ರಲ್ಲಿ ಜಾಗ ಯಾರು ನೋಡ್ಯಾರೋ ಏನು ಇಲ್ಲ ಗೊತ್ತಿಲ್ಲ, ನಿನ್ನ ಜಾಗ ಮಾತ್ರ ನಾ ಫಿಕ್ಸ್ ನೋಡೇನಿ. ವಿಚಾರ ಮಾಡಿ ಸಾಲ ತೀರಿಸ್ಬಿಡು. ಓ ಪುತ್ರ, ನಾ ಬರ್ತೇನೆ. ಸಿಕ್ಕ ಸಿಕ್ಕವರ ಹತ್ತಿರ ಸಾಲ ಮಾಡಬಾರದು, ನಮ್ಮ ಹೆಂಡ ತೀರ ತನಕ ಮಾತನಾಡಿಸಿಕೊಳ್ಳಬಾರದು. ಒಂದು ಹೊತ್ತು ಊಟಕ್ಕೆ ಇಲ್ಲದಿದ್ದರೆ ಇರಬೇಕು, ಆದರೆ ಇಂಥ ಶ್ರೀಮಂತರ ಹತ್ತಿರ ಸಾಲ ಮಾಡಬಾರದು. ಅತ್ತಿಗೆ ಹೀಗೇಕೆ ಸುಮ್ಮನೆ ನಿಂತಿರಿ? ಅಪ್ಪ ಕುರಿದಡ್ಡೆಯಲ್ಲಿರುವನು, ಅವನಿಗೆ ಊಟ ಕಟ್ಟಿಕೊಂಡು ಹೋಗಬೇಕು. ನಡೆಯಿರಿ ಹೋಗೋಣ. ಬಾ ಮೈದನ ಕಟ್ಟಿಕೊಡುತ್ತೇನೆ.